ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜಮ್ಮ ಜೋಗತಿ. ಇದೇ ತಿಂಗಳ 30ನೇ ತಾರೀಕು ಬೆಂಗಳೂರಿನ ಸೊಂಡೆಕೊಪ್ಪದ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ರೂವಾರಿಗಳಾದಂಥ, ಅದನ್ನು ನಡೆಸ್ತಕ್ಕಂಥ, ಮುನ್ನಡೆಸ್ತಕ್ಕಂಥ, ಸಮಾಜ ಸೇವೆಯನ್ನು ಮಾಡ್ತಾ ನೊಂದವರ ಬಾಳಿಗೆ ಬೆಳಕಾಗಿರುವಂಥ, ಹಸಿದವರಿಗೆ ಅನ್ನದಾತನಾಗಿ, ನೊಂದವರಿಗೆ ದಾರಿದೀಪವಾಗಿ, ಅವರ ಬದುಕನ್ನು ಬದಲಾಯಿಸತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಯೋಗೇಶ್ ಅವರ ಹುಟ್ಟು ಹಬ್ಬ ಇದೆ. ಅವತ್ತು ನನ್ನನ್ನು ಕರೆದಿದ್ದಾರೆ. ಅಲ್ಲೊಂದು ಅವತ್ತು ಮೂರ್ತಿ ಸಹ ಸ್ಥಾಪನೆ ಇದೆ 30ನೇ ತಾರೀಕಿಗೆ. ನಾನು ಆ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಕಾರಣಾಂತರಗಳಿಂದ ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿರೋದ್ರಿಂದ ಅವತ್ತು ನನಗೆ ಆ ದಿನ ಬರೋದಕ್ಕೆ ಆಗ್ತಾ ಇಲ್ಲ. ಯೋಗೇಶ್ 100 ವರ್ಷ ಆರೋಗ್ಯವಂತನಾಗಿ, ಕೀರ್ತಿವಂತನಾಗಿ, ಯಶೋವಂತನಾಗಿ ಇನ್ನೂ ಉನ್ನತ ಮಟ್ಟಕ್ಕೆ ಬೆಳಿ ಎಂದು ಆ ದೇವರನ್ನು ಬೇಡ್ಕೊಳ್ತಾ, ನೀನು 100 ವರ್ಷ ಬದುಕಿ ಬಾಳಬೇಕು, ನೊಂದವರಿಗೆ ನೀನು ಅವರ ಬದುಕನ್ನು ಬದಲಾಯಿಸ್ತಕ್ಕಂಥ, ಅವರ ಬದುಕನ್ನು ರೂಪಿಸ್ತಕ್ಕಂಥ ಕೆಲಸ ನೀನು ನಂಬಿರ್ತಕ್ಕಂಥ ದೈವ ನಡೆಸಿಕೊಡ್ಲಿ ಅಂತ ಹೇಳ್ತಾ ಹುಟ್ಟು ಹಬ್ಬದ ಶುಭಾಶಯಗಳು ಯೋಗೇಶ್. ಹಾಯ್ ಜನಸ್ನೇಹಿ ಯೋಗೇಶ್ ಅವರೇ, ನಿಮಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ, ಭಾಗ್ಯ, ಯಶಸ್ಸು ಎಲ್ಲವನ್ನು ಕೊಡಲಿ. ಇನ್ನೂ ಹೆಚ್ಚಿದಾಗಿ ಜನರ ಸೇವೆಯನ್ನು ಮಾಡಲಿ ಅಂತ, ಜನರ ಸೇವೆ ಮಾಡೋದಕ್ಕೆ ಶಕ್ತಿಯನ್ನು ಹೆಚ್ಚಾಗಿ ಕೊಡಲಿ ನಿಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಹಾಗೂ ನಿಮ್ಮ ಸಮಸ್ಯೆಯಲ್ಲಿ ದುಡಿತಿರೋ ಎಲ್ಲ ಸದಸ್ಯರಿಗೆ ಒಳ್ಳೆಯದಾಗಲಿ. ನಿಜವಾಗ್ಲೂ ಭಾಳ ಖುಷಿಯಾಗ್ತಾ ಇದೆ, ನೀವು ಇಷ್ಟು ಜನಗಳಿಗೆ ಒಳ್ಳೆ ಸೇವೆಯನ್ನು ಮಾಡ್ಕೊಂಬರ್ತಿದ್ದೀರ. ಎಲ್ಲೋ ರೋಡಲ್ಲಿದ್ದವ್ರನ್ನ ಕರ್ಕೊಂಬಂದು, ಅಪ್ಪ ಅಮ್ಮ ಇಲ್ದಿರೋನ ರೋಡಲ್ಲಿ ಬಿಟ್ಬಿಟ್ಟು ಹೋಗಿರ್ತಾರೆ ಅಂಥವ್ರನ್ನೆಲ್ಲ ಕರ್ಕೊಂಬಂದು ಆಶ್ರಯ ಕೊಡ್ತಿದ್ರಲ್ಲ, ನಿಜವಾಗ್ಲೂ ಗ್ರೇಟ್ ಇದು. ಸೊ ಹೆಂಗಿರು ಹುಟ್ಟು ಹಬ್ಬನ ಆಚರಿಸ್ಕೊತಾ ಇದ್ದೀರಾ? ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳೇ ನಿಮಗೆ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ. ಭಗವಂತ ನಿಮ್ಮ ಆಯುಷ್ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಜನನ ಪಾಲನೆ ಪೋಷಣೆ ಮಾಡುವಂಥ ಒಂದು ಶಕ್ತಿ ಕೊಡಲಿ. ಥ್ಯಾಂಕ್ ಯು ಸರ್. ತಗೊಳ್ಳಿ ಸರ್. ನಮ್ಮ ಕಡೆಯಿಂದ ಒಂದು ಕಿರು ಧನ್ಯವಾದಗಳು. ಥ್ಯಾಂಕ್ ಯು. ಸ್ನೇಹಿತರು ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಅಣ್ಣನ ಬಗ್ಗೆ ತುಂಬ ಖುಷಿಯಾಗತ್ತೆ, ಅವರು ಕೂಡ ಸಮಾಜ ಸೇವೆಯಲ್ಲಿ ತಮ್ಮ ಜೀವನವನ್ನು ಅರ್ಪಿಸ್ಕೊಂಡಿದ್ದಾರೆ. ಜೊತೆಗೆ ನಮಗೆ ಒಂದು 2 ಸತಿ ಅವರು ಕಾರ್ಯಕ್ರಮಕ್ಕೆ ಕರೆದ್ರು, ಕಾರಣಾಂತರಗಳಿಂದ ನಮಗೆ ಹೋಗೋಕ್ಕಾಗಿಲ್ಲ. ಈ ಒಂದು ಪ್ರಶಸ್ತಿಯನ್ನು ನಾನು ಅಲ್ಲೇ ಹೋಗಿ ತಗೊಳ್ಬೇಕು, ಆದರೆ ಗೌರವವಾಗಿ ಅಲ್ಲಿ ತೊಗೊಂಡ್ರೆ ಅದಕ್ಕೊಂದು ಗೌರವ. ಸೊ ಇವತ್ತು ಖುಷಿಯಾಗಿ ನಾನು ಬರೋಕೆ ಆಗದಿರೋ ಕಾರಣ ನಮ್ಮ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಇಲ್ಲಿ ಆ ಗೌರವವನ್ನು ಕೊಡ್ತಿರೋದಕ್ಕೆ ನಾನು ಯಾವಾಗಲೂ ಚಿರಋಣಿ. ನಿಮಗೆ ಎಲ್ಲ ಕಡೆಯೂ ನಾವು ಗೌರವ ಕೊಡಲೇಬೇಕು, ಯಾಕಂದ್ರೆ ನೀವು ಮಾಡಿರ್ತಕ್ಕಂಥ ಅಂತ ಸಾಮಾನ್ಯ ಕೆಲಸ, ದೇವರ ಮಕ್ಕಳ ಸೇವೆ ಮಾಡ್ತಿದ್ದೀವಿ. ನೀವು ದೇವರ ಮಕ್ಕಳ ಸೇವೆ, ದೇವರ ದೂತನಾಗಿ ನೀವು ಮಾಡ್ತಿರ್ತಕ್ಕಂಥ ಒಂದು ಕೆಲಸಕ್ಕೆ ನಾವು ಎಲ್ಲೇ ಇದ್ರೂ ನೀವು ನಾವು ಹುಡ್ಕೊಂಬಂದು ಮಾಡ್ಬೇಕಾದ್ರೆ ನೀವು ಇರುವಂತ ಜಾಗಕ್ಕೆ ನಾವು ಬಂದ್ ಮಾಡೋದು ಕರ್ತವ್ಯ ಇತ್ತು, ಭಗವಂತನ ಇಚ್ಛೆ ಇತ್ತು, ಅದು ಇವತ್ತು ಆಗ್ತಾ ಇದೆ. ಸೊ ನೀವು ಬರಲಿಲ್ಲ ಅಂತ ನಂಬ್ಕೋಬೇಡಿ, ಖಂಡಿತವಾಗ್ಲೂ ನಿಮ್ಮಿಂದ ಒಂದು ಅಭಿಮಾನ ಇದೆ. ಬೆಳದಿಂಗ್ಲ ಆಶ್ರಯ ಟ್ರಸ್ಟ್ನ ರಾಷ್ಟ್ರ ಮಟ್ಟದ ಬೆಳದಿಂಗ್ಲ ಸಂಭ್ರಮದಲ್ಲಿ ನಮ್ಮ ಯೋಗೇಶ್ ಅವರಿಗೆ ಕಾಯಕ ರತ್ನ ರಾಷ್ಟ್ರ ಪ್ರಶಸ್ತಿಯನ್ನ ಕೊಟ್ಟಿದ್ದೀವಿ, ಅದು ನಮ್ಮ ಸೌಭಾಗ್ಯ. ಆ ಪ್ರಶಸ್ತಿ ಒಂದು ಗೌರವ, ಪ್ರಶಸ್ತಿಗೆ ಒಂದು ಗೌರವ ವಿಚಾರಣೆ ಖಂಡಿತವಾಗ್ಲೂ. ಧನ್ಯವಾದಗಳು. ನೋಡಿ, ಅದೇ ಹೇಳಿದ್ರು ಕಾಯಕ ಯೋಗಿ ಅಂತ ಅಲ್ಲೇ ಹೇಳ್ಬಿಟ್ಟಿದ್ದಾರೆ. ಸೊ ತುಂಬಾ ಸಂತೋಷ ಆಗುತ್ತೆ. ನಮ್ಮ ಕೆಲಸವನ್ನ ನಾವು ಮಾಡ್ತಾ ಹೋದ್ರೆ ಗೌರವ ಅನ್ನೋದು ತಾನಾಗೆ ಹುಡುಕೊಂಡು ಬರುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಯಾಕಂದ್ರೆ ನಾವು ಕೆಲಸ ಪ್ರಾಮಾಣಿಕವಾಗಿ ಭಗವಂತ ಮೆಚ್ಚಲಿ ಅಂತ ಮಾಡ್ಬೇಕು, ಜನ ಮೆಚ್ಚಲಿ ಅಂತ ಮಾಡ್ತಾ ಹೋದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಪ್ರೀತಿ ಪ್ರೋತ್ಸಾಹಕ್ಕೆ ಯಾವಾಗ್ಲೂ ನಾವು ಚಿರಋಣಿ ಆಗಿರ್ತೀವಿ. ನಿಮ್ಮ ಆಶೀರ್ವಾದ ಹೀಗೆ ಸದಾ ನಮ್ಮ ಮೇಲಿರ್ಲಿ. ನಿಮ್ಮ ಮಾರ್ಗದರ್ಶನ ನಾನು ಹಿಂಗಿರ್ಬೇಕು, ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಸ್ವಾಮಿಯ ಭಕ್ತರು ಎಲ್ಲದಕ್ಕಿಂತ ಕಲಿಯುಗನ ಆಳ್ತಾ ಇರ್ತಕ್ಕಂತ ಮಹಾದೈವ ಸ್ವಾಮಿಯ ಭಕ್ತರು. ನೀವು ಮಾಡೋದು ಅವ್ರ ಕೆಲಸನೇ ಮಾಡ್ತಿದಿರಲ್ಲ, ಅದು ನಾವು ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಏನಂದ್ರೆ ಇದಕ್ಕೆ ಒಂದು ಸಣ್ಣ ಉಪಕಾರ ಸಲ್ಲಿಸ್ಬೋದು ಅಷ್ಟೇ, ನಮಗೆ ಶಕ್ತಿ ಅನುಸಾರ. ಬಟ್ ನೀವು ಮಾಡಿರೋ ಕೆಲಸ ತುಂಬಾ ಅಪೂರ್ವ, ಅನಂತ ನಿಜವಾಗ್ಲೂ ಚೆನ್ನಾಗಿರ್ಲಿ. ನಿಮ್ಮ ಆರೋಗ್ಯ ಐಶ್ವರ್ಯ ಕೊಟ್ಟು ಭಗವಂತ ನಿಮ್ಗೆ ಚೆನ್ನಾಗಿ ಕಾಪಾಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದೇವ್ರು ಒಳ್ಳೇದ್ ಮಾಡಿ ಸರ್. ಧನ್ಯವಾದ. ಶನೇಶ್ವರ ಎಲ್ರಿಗೂ ಒಳ್ಳೇದ್ ಮಾಡಲಿ. ಈ ಪ್ರೀತಿ ಕರ್ನಾಟಕ ಜನರ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲಿರ್ಲಿ. ಈ ರೀತಿ ಎಷ್ಟೇ ಪ್ರಶಸ್ತಿಗಳು ಬಂದರೂ ಕೂಡ ಇದನ್ನ ಕರ್ನಾಟಕ ಜನರಿಗೆ ನಾನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಅಡ್ವಾನ್ಸ್ ವಿಶ್ ಹ್ಯಾಪಿ ಬರ್ತಡೇ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಮಾಡ್ತೇವೆ ಒಳ್ಳೆ ಕೆಲಸ ಎಲ್ಲ. ದೇವ್ರ ಒಳ್ಳೇದ್ ಮಾಡಲಿ. ಬನ್ನಿ ಸರ್. ಸರ್ ಸರ್ ಒಂದು ಫೋಟೋ ಬನ್ನಿ. ಫೋಟೋ ತೆಗೆದು ಅಣ್ಣ ಹಂಗೆ ನಿಮ್ಮ ಬಣ ಸರ್. ಸರ್ ಒಂದ್ ನಿಮಿಷ, ಒಂದ್ ನಿಮಿಷ ಸರ್. ಸರಿ ಸರ್, ಇದನ್ನ ಇರ್ಲಿ ಸರ್. ಇಲ್ಲ ಸರ್, ಇಲ್ಲ ಸರ್. ಥ್ಯಾಂಕ್ ಯು.
ಇವರು ಸಾಮಾನ್ಯದವರಲ್ಲ, ಇವತ್ತು 125 ಮಕ್ಕಳಿಗೆ ತಂದೆಯಾಗಿ, 125 ತಂದೆಗೆ ಮಗನಾಗಿ, 125 ತಾಯಿಗೆ ಮಗನಾಗಿ ಇವತ್ತು ಅಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಇವತ್ತು ದೊಡ್ಡ ಕೆಲಸ, ದೊಡ್ಡ ಮಹಾ ಕೆಲಸನ ಮಾಡ್ತಾ ಇದ್ದಾರೆ. ಮಹಾ ದೊಡ್ಡ ಸಾಧನೆ ಪುರುಷ ಅಂತಾನೆ ಹೇಳ್ತೀರಿ ಇವ್ರನ್ನ. ಇವತ್ತು ನಿಜವಾಗು ನಾನು ತುಂಬಾ ವರ್ಷದಿಂದ ಕೇಳ್ಪಟ್ಟಿದ್ದೆ, ನೋಡಿರ್ಲಿಲ್ಲ. ನಾನು ನೋಡಿ ತುಂಬಾ ನನಗೆ ಬಹಳ ಖುಷಿ ಆಯ್ತು. ಈಗ ಪ್ರತಿ ದಿವಸ ಒಂದ್ಸರಿ ಹೋಗಿ ಬರ್ಬೇಕು ಅನ್ನೋದೊಂದು ನನಗೆ ಆಸೆ ಆಗ್ತಿದೆ. ತುಂಬಾ ಅದ್ಭುತವಾದಂತ ಕೆಲಸನ ಮಾಡ್ತಿದ್ದಾರೆ. ಇವತ್ತು ಒಂದು ಸಾಮಾಜಿಕ ಸೇವೆ ಮಾಡೋದು ತುಂಬ ದೊಡ್ಡ ಒಂದು ಸಣ್ಣ ಮಾತಲ್ಲ, ತುಂಬಾ ಬಹಳ ಕಷ್ಟ. ಯಾಕಂದ್ರೆ ಇವತ್ತು ಒಬ್ಬ ಬೆಳೀತಾ ಇದ್ದಾನೆ ಅಂದ್ರೆ ಕಾಲಲ್ಲಿಯವರೇ ಜಾಸ್ತಿ ಇದಾರೆ ಅಂತ ಜಾಗದಲ್ಲಿ. ಇವತ್ತು 120 ಜನನ ಸಾಕ್ತಾ ಇದಾರೆ ಅವರು. ಅವ್ರು ನಿಜವಾಗೂ ನಾನು ತುಂಬಾ ದೊಡ್ಡ ಧನ್ಯವಾದ ತಿಳಿಸ್ತೀನಿ. ಹಾಗೂ ನಮ್ಮೆಲ್ಲ ಟ್ರಸ್ಟ್ ಅನ್ನು ಬರಬೇಕು ಕೂಡ ಧನ್ಯವಾದ ತಿಳಿಸ್ತೀನಿ. ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಬುದ್ಧಿ ಇಲ್ಲದವ್ರಿಗೆ, ಕಾಲಿಲ್ಲದವ್ರು, ಕೈ ಇಲ್ಲದವ್ರು ಎಲ್ಲರಿಗೂ ಅವರು ಔಷಧಿ ಹಾಕಿ ಊಟ ಕೊಟ್ಟು ಮಾತ್ರೆ ಕೊಟ್ಟು ಸಾಕ್ತಾ ಇದಾರೆ ಅಂದ್ರೆ ನಿಜವಾಗೂ ತುಂಬಾ ಅದಕ್ಕೆ ಎಷ್ಟು ವರ್ಣನೆ ಮಾಡೋಕ್ಕಾಗಲ್ಲ ಅಂತ ದೊಡ್ಡ ಕೆಲಸ ಮಾಡ್ತಾರೆ. ನಿಜವಾಗ್ಲು ಯೋಗೇಶ್ ಅವರಿಗೆ ನನ್ನ ತುಂಬಾ ಧನ್ಯವಾದ ತಿಳಿಸಿದ್ದಾರೆ. ಹಾಗೆ ವಿಶೇಷವಾಗಿ ಇದೇ ತಿಂಗಳು 30 ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಒಳ್ಳೆಯದಾಗಲಿ, ಕರ್ನಾಟಕ ಜನರಿಗೆ ಒಳ್ಳೆಯದಾಗಲಿ, ಹಾಗೆ ಬೀದಿಯಲ್ಲಿ ಮಲಗುವಂಥ ದೇವರ ಮಕ್ಕಳನ್ನು ಸಲ್ಲುವುದಕ್ಕೋಸ್ಕರನೇ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ 9 ವಿಗ್ರಹವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲ ನಿಮ್ಮ ಪದಾಧಿಕಾರಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಹಾಗೆ ಇಲ್ಲಿರ್ತಕ್ಕಂಥ ಏರಿಯಾ ಮುಖಂಡರುಗಳಾಗಿರ್ಬೋದು, ದಯವಿಟ್ಟು ನಮ್ಮ ಒಂದು ಆಶ್ರಮಕ್ಕೆ ಭೇಟಿ ಕೊಟ್ಟು ಭಗವಂತನ ಆಶೀರ್ವಾದ ಪಡ್ಕೋಬೇಕು ಅಂತ ಒಳ್ಳೆ ಖಂಡಿತವಾಗ್ಲು ಎಲ್ರಿಗೂ. ಯಾಕಂದ್ರೆ ಅವತ್ತೊಂದು ವಿಶೇಷ ಪುಣ್ಯವಾದ ದಿನ. ಇಡೀ ಕರ್ನಾಟಕದ ಇತಿಹಾಸದಲ್ಲೇ ನೀವು ಗೂಗಲಲ್ಲಿ ಕೂಡ ಸರ್ಚ್ ಮಾಡಬಹುದು, ಇತಿಹಾಸದಲ್ಲಿ ಕೂಡ ಯಾರು ಕೂಡ ಆಶ್ರಮದಲ್ಲಿ ಶನೇಶ್ವರ ಸ್ವಾಮಿಯ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿಲ್ಲ. ಇವತ್ತು ಕಲಿಯುಗದಲ್ಲಿ ಅದಾಗ್ತಾ ಇದೆ ಅಂದ್ರೆ ಅದು ಯಾಕೆ ಅಂತ ನಮಗೂ ಗೊತ್ತಿಲ್ಲ. ಆಗಿದೆ ಅದರಲ್ಲೂ ಇವಾಗ 9 ವಿಗ್ರಹವನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ದಯವಿಟ್ಟು 30 ಪ್ರತಿಯೊಬ್ಬರು ಬನ್ನಿ, ಭಗವಂತನ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡ್ಕೊಳ್ಳಿ. ಅಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದದಿಂದ ನಿಮ್ಮ ಕುಟುಂಬಕ್ಕೆ ಒಳ್ಳೇದಾಗತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಒಳ್ಳೇದಾಗಿ. ಜೈ ಹಿಂದ್ ಜೈ ಕಂಟಕ ಮತ್ತೆ ಶನೇಶ್ವರ ಸ್ವಾಮಿ, ಎಲ್ರಿಗೂ ಒಳ್ಳೇದು ಮಾಡಿ. ನಮಸ್ಕಾರ. ಹಾಗೆ ನಮ್ಮ ಯೋಗೇಶ್ ಸರ್, ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು ಹೇಳಿದಾಗೆ 30 ನಾವು ಬೆಳಿಗ್ಗೆ ಸಾಕಷ್ಟು ನಮ್ಮ ಸ್ನೇಹಿತರು, ನಮ್ಮ ಬಂಧು ಬಳಗ ಎಲ್ಲ ಸೇರಿ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ಒಂದು ಇಡೀ ದಿನ ಒಂದು ಕೆಲಸನ ಅವ್ರ ಜೊತೆ ಸೇರ್ಕೊಂಡು ಮಾಡಬೇಕು ಅಂತೇಳಿ ನಾವು ಆಲೋಚನೆ ಮಾಡಿದ್ದೀವಿ. ಖಂಡಿತವಾಗ್ಲೂ ನಮ್ಮ 30 ನಾವು ಜನಸ್ನೇಹಿ ಯೋಗ ಆಶ್ರಮದಲ್ಲಿ ನಮ್ಮ ವಾಸ ಒಂದು ದಿವಸ. ಥ್ಯಾಂಕ್ ಯು, ಥ್ಯಾಂಕ್ ಯು, ಒಳ್ಳೇದಾಗಿ. ಓಕೆ, ನಮಸ್ಕಾರ, ಧನ್ಯವಾದ ಮೇಡಮ್. ಜನಶ್ರೀ ಯೋಗೇಶ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತುಂಬಾ ಸವಿಯಾಗಿ ಸುರಳಿತವಾಗಿ ಕನ್ನಡದಲ್ಲಿ ಶನೀಶ್ವರ ಮಹಾತ್ಮನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇದೆ ಅಂತ ಹೇಳಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಕೋರಿದ್ದಾರೆ. ಧನ್ಯವಾದಗಳು ಸರ್. ಜನಶ್ರೀ ಯೋಗೇಶ್ವರರಿಗೆ ನಮ್ಮ ಜನಸೇವಾ ಚೌಡಿ ಮಟ್ರಾಸ್ ಕನ್ನಡಿಗರ ಸಂರಕ್ಷಣಾ ವೇದಿಕೆಯ ಕಡೆಯಿಂದ ಅವರಿಗೆ ಶಾಲನೆ ವಂದಿಸಿ ಈ ಒಂದು ವಿಜಯನಗರದ ಕಿರೀಟವನ್ನ ಅವರಿಗೆ ಧರಿಸಿ ಅವರಿಗೆ ಮುಂದೆ ದೇವರು ಆಯುರಾರೋಗ್ಯ ಭಾಗ್ಯವನ್ನ